ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪಾಲಿಕೆ ಆಯುಕ್ತರಾದ ಚಿದಾನಂದ ವಠಾರೆ ಹಾಗೂ ಉಪಮೇಯರ್ ಶಂಕರ್ ಗನ್ನಿ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಜೊತೆಗೆ ನಗರದ ಗಾಂಧಿ ಪಾರ್ಕ್ನಲ್ಲಿರುವ ಗಾಂಧೀಜಿ ಪ್ರತಿಮೆಗೆ ಪೂಜೆಯನ್ನು ಸಲ್ಲಿಸಿ ಸ್ವತಂತ್ರ ಹೋರಾಟಗಾರ ಸೈಯದ್ ಅಬ್ದುಲ್ ಸಲೀಂ ಅವರಿಗೆ ಸನ್ಮಾನಿಸಲಾಯಿತು. ಬಳಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲರಿಗೂ ಸಿಹಿ ಹಾಗೂ ಬಡವರ ಬಾದಾಮಿ ಕಡಲೆಕಾಯಿಯನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಎಲ್ಲ ಪಾಲಿಕೆಯ ಸದಸ್ಯರು ಉಪಸ್ಥಿತರಿದ್ದರು. पहनी लाठी पकड़े चलते थे वो शान से, जालिम का पे थर 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 सुनकर उनका नाम रे उनका छोटा सा और सरपट उनकी चाल रे, दुबले से पतले से थे वो चलते सीना तान गए। ओ भाई भाई का दुश्मन है बनार रे, नफरत की आधी बैठी रे, वहशी दिलों को बापू प्यार सिखा दे, आ जा रे बापू आ जा रे। ಮೊಬೈಲ್ ಎಲ್ಲ ಬರುತ್ತೆ ಇವತ್ತು ಮಹಾತ್ಮ ಗಾಂಧೀಜಿಯವರ 152ನೇ ಜನ್ಮದಿನಾಚರಣೆಯನ್ನು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆಯನ್ನು ನಾವು ಮತ್ತು ಮಹಾನಗರ ಪಾಲಿಕೆಯಲ್ಲಿ ಮಾನ್ಯ ಮೇಯರ್ ಅವರು ಮತ್ತು ಉಪಮೇಯರ್ ಅವರು ಮತ್ತು ಎಲ್ಲ ಮಹಾನಗರ ಪಾಲಿಕೆ ಗೌರವಾನ್ವಿತ ಸದಸ್ಯರ ನೇತೃತ್ವದಲ್ಲಿ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಮಹಾನಗರ ಪಾಲಿಕೆ ಆವರಣದಲ್ಲಿ ಈಗಷ್ಟೇ ಅದನ್ನು ಗಾಂಧೀಜಿಯವ್ರದ್ದು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಈಗ ಗಾಂಧಿ ಪಾರ್ಕಲ್ಲಿ ನಾವು ಮಾಡ್ತಾ ಇದ್ದೀವಿ ಮತ್ತು ಯಾರು ಸ್ವಾತಂತ್ರ್ಯ ಹೋರಾಟಗಾರಿದ್ರು ಅವ್ರಿಗೂ ಸಹ ನಾವೆಲ್ಲ ಸನ್ಮಾನ ಮಾಡಿದ್ದೀವಿ. ಸೊ ಗಾಂಧೀಜಿಯವರ ಏನು ತತ್ವಗಳಿದೆ ಮತ್ತು ಅವ್ರದ್ದು ಕ್ಲಿನ್ಲಿನೆಸ್ ಬಗ್ಗೆ ಏನು ಎಂಫೆಸಿಸ್ ಇತ್ತು ಅದನ್ನೆಲ್ಲ ನಾವು ಸ್ವಚ್ಛ ಭಾರತ್ ಮಿಷನಲ್ಲಿ ಅಳವಡಿಸ್ಕೊಂಡ್ಬಿಟ್ಟು ಅದನ್ನು ನಾವು ಯಾವ ಥರ ಜನರಿಗೆ ಒಳ್ಳೆ ಸರ್ವಿಸ್ ಕೊಡಬೇಕಂತ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಈ ಗಾಂಧಿ ಪಾರ್ಕಲ್ಲಿ ನಾವೇನು ನಿಂತ್ಕೊಂಡಿದ್ದೀವಿ, ಇಲ್ಲಿ 3 ಕೋಟಿ ವೆಚ್ಚದಲ್ಲಿ ಇದನ್ನು ರೆನೋವೇಷನ್ ಮಾಡೋಕ್ಕೆ ಈಗಲೇ ಶಾರ್ಟ್ಲಿ ಟೆಂಡರ್ ಕರೆದಿದ್ದೀವಿ. ಅದೇ ಥರ ಸ್ಮಾರ್ಟ್ ಸಿಟಿ ವತಿಯಿಂದ ಅಲ್ಲಿ 1-2 ಎಕರ್ಸ್ ಜಾಗ ಇದೆ, ಅಲ್ಲಿ ಸಹ ನಾವೊಂದು ವೈಲ್ಡ್ ಲೈಫ್ ಇಂಟರ್ಪ್ರಿಟೇಷನ್ ಸೆಂಟರ್ ಮತ್ತು ಸೈನ್ಸ್ ಪಾರ್ಕನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಅದು ಸಹ ಕಾಮಗಾರಿ ಪ್ರಗತಿಯಲ್ಲಿದೆ, ಇದನ್ನು ಆದಷ್ಟು ಬೇಗ ನಾವು ಇದನ್ನು ಪ್ರಗತಿ ಸಾಧಿಸ್ತೀವಿ.